Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೇಳು ಮಹಾದೇವಾ, ಮನ್ಸನ ಜೀವಾ, ನೀ ನುಡಿಸಿ ಆಡ ಕಡಮರು ಆಗ್ಯಾವ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಸ್ ಹರಿ ಅವರು, ಅಫ್ಕೋರ್ಸ್ ಆಗಲೇ ನಮ್ಮ ಸೀಟಲ್ಲಿ ಕೂತು ನಿಮ್ಮ ಕಥೆಗಳು ನಾವು ಕೇಳಿದೀವಿ. ಹರಿ ಇವರು, ಈ ಪ್ರೋಸೆಸ್ ಹೆಂಗಿರುತ್ತೆ? ಇವ್ರ ಪರಿಚಯ ನನಗೆ ಸಿನಿಮಾಗ್ ಬಿಫೋರ್ ಇಂದನೇ ಇದೆ, ಸೊ ಆ ಸಲಿಗೆ ಜಾಸ್ತಿ ಇದೆ ಇವ್ರ ಹತ್ರ. ಜೊತೆ ಜೊತೆಯಲ್ಲಿ ಒಂದು ಹಾಡಿದೆ, ಪುಣ್ಯಾಕಣೆ ಪ್ರೀತಿ ಮಾಡೋದು ಅಂತ ಬಾಲು ಸರ್ ಹಾಡಿದ ಅಂತ ಹಾಡೋದು, ಅದು 23ನೇ ಪಲ್ಲವಿ ಬರ್ದಾಗ. ಸೊ ಕೊನೆಗೆ ನಾವು ನೋಡ್ತಾ ಇರೋದು 23ನೇ ಪಲ್ಲವಿ. ಅಂದ್ರೆ ನಾನು ಹೊಸಬ ಆಗಿದ್ರು ಆ 22 ಪಲ್ಲವಿ ಬೇಜಾರಾಗಲಿಲ್ಲ, 23ನೇದು ಬರಿಬೇಕಾದ್ರೆ. ಸೊ ದಟ್ ವಾಸ್, ಅಂದ್ರೆ ನನಗೆ ಅಂತಲ್ಲ ಇವ್ರ ಜೊತೆ ಎಲ್ಲರಿಗೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 15 ನಿಮಿಷಕ್ಕೂ ಬರ್ದಿರೋ ಹಾಡಿದೆ ಇವರು, 10 ದಿವಸಕ್ಕೂ ಬರ್ದಿರೋ ಹಾಡು ಇದೆ, ಅದು ಹಿಟ್ ಆಗಿದೆ, ಇದು ಹಿಟ್ ಆಗಿದೆ. ಸೊ ಇದು 15 ನಿಮಿಷಕ್ಕೆ ಬರೆಯೋ ಶಕ್ತಿ ಇರುವಂತ ಬರವಣಿಗೆ ಇದೆಯಲ್ಲ, ಅದು ದಟ್ ಈಸ್ ವೆರಿ ಗ್ರೇಟ್. ಕರೆಕ್ಟ್. ಅಂಡ್ ಅದು ಕಮರ್ಷಿಯಲಿ ಸಕ್ಸಸ್ ಆಗಬೇಕಲ್ಲ, ಎಸ್, ಅದು ಜನಕ್ಕೆ ತಟ್ಟಬೇಕಲ್ಲ. ಅದು ಹೌದು, ಕೇಳಗನಿಗೆ ಇಷ್ಟ ಆಗಿ ಅವ್ನು ಇಷ್ಟು ವರ್ಷ ಹಾಡ್ತಾನೆ ಹಾಡ್ಲಂದ್ರೆ 15 ನಿಮಿಷ ಬರ್ದಿರೋ ಹಾಡು, ದಟ್ ಈಸ್ ತುಂಬಾ ದೊಡ್ಡ ಪ್ರೊಸೆಸ್. ಅದು ತುಂಬಾ ದೊಡ್ಡ ಶಕ್ತಿ ಅವರಲ್ಲಿರೋದು ಅದೇನೆ. ಕನ್ನಡಕ್ಕೆ ಒಂದು ಶಕ್ತಿ ಅವರು, ಯಾಕಂದ್ರೆ ಈ ಜನರೇಷನ್ಗೆ ನಮ್ಮ ಚಿತ್ರರಂಗದಲ್ಲಿ ಕನ್ನಡನ ಪ್ರತಿನಿಧಿಸ್ತಾ ಇರೋದಂದ್ರೆ ಇಬ್ಬರೇ ನನ್ನ ಪ್ರಕಾರ, ಒಂದು ಹಂಸಲೇಖ ಸರ್, ಒಂದು ನಾಗೇಂದ್ರ ಪ್ರಸಾದ್ ಸರ್. ಅದು ಇವಾಗಿನ ಜನರೇಷನ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಬಟ್ ಆ ಮುಂದೆ ಗೊತ್ತಾಗುತ್ತೆ ಇವರು ಏನಂದ್ರೆ ಹಿಂಗಿರ್ತಾರೆ ಸರ್. ಬಟ್ ಕೆಲಸ ಹಿಂದೆ ಮಾಡಿರೋದು ಕನ್ನಡ ಭಾಷೆಗೆ, ಬರೀ ಚಿತ್ರಕ್ಕೆ ಸೀಮಿತವಾದದಲ್ಲ, ಕನ್ನಡ ಭಾಷೆಗೆ ಅದು ಬೇರೆ ಲೆವೆಲಲ್ಲಿದೆ ಅದು. ಹಾಗೆ ನನ್ನ 7 ಬೀಳುಗಳಿಗೆ ನಾನು ಯಾವಾಗ ಬೀಳ್ತೀನೋ ಅವಾಗ ಒಂದು ಸಾಂಗ್ ಕೊಡ್ತಾರೆ ಸರ್. ಈ ಇತ್ತೀಚೆಗೆ ಶಿವ ಶಿವ ಹಾಡು, ಅದು ಶಿವ ಶಿವ ಹಾಡು ಏನಕ್ಕೆ ನನಗೆ ತುಂಬ ಹತ್ತಿರ ಅಂದರೆ, ಮೊದಲು ಆ ಟ್ಯೂನ್ ಮಾಡಿ ನಾನು ಕಳಿಸಿದಾಗ ನಾನು ಟ್ಯೂನ್ ಕೊಡೋಕ್ಕೆ ಹೋಗಿರಲಿಲ್ಲ, ಡೈರೆಕ್ಟ್ರು ಪ್ರೊಡ್ಯೂಸರ್ರು ಹೋಗಿದ್ರು ಸರ್. ಫೋನ್ ಮಾಡಿದ್ರು, ನಮ್ಮ ಮನೆ ಇರೋದು RR ನಗರ, ಇವ್ರ ಮನೆ ಇರೋದು ನಾಗರಭಾವಿ. ಸೊ ನಾನು RR ನಗರಿಂದ ನಾಗರಭಾವಿಗೆ ಹೋಗೋ ಅಷ್ಟರಲ್ಲಿ ಸಾಂಗ್ ರೆಡಿಯಾಗಿ ಹೋಗಿದೆ. ತುಂಬ ಚೆನ್ನಾಗಿ ಮಾಡಿದಿರಾ, ನನಗೆ ಈಗಲೇ ಬರೀಬೇಕು ಅನ್ನಿಸ್ತು, ಸೊ ಅದಕ್ಕೆ ಬರೆದು ಬಿಟ್ಟೆ ಅಂದರು. ಅದರಲ್ಲಿ ಒಂದು ಚೇಂಜಸ್ ಇಲ್ಲ, ಏನಿಲ್ಲ. ಆಮೇಲೆ ರಿಯಲ್ ಟೈಮಲ್ಲಿ ಬರ್ದಿದ್ದ ಹಾಡಂದರೆ ಡಾರ್ಲಿಂಗ್ ಕಮ್ ಡಾರ್ಲಿಂಗ್ ರಿಯಲ್ ಟೈಮಲ್ಲ, ಅಂದರೆ ನಾನು ಟ್ಯೂನ್ ಮಾಡ್ತಾ ಹಿಂಗೆ ಚರಣ ಕೊಟ್ಟರೆ ಇಲ್ಲಿ ಚರಣ ಮಾಡೋಷ್ಟು ಪಲ್ಲವಿ ರೆಡಿ ಹಂಗೆ ರೆಡಿ ಮಾಡಿದ್ದು. ಇನ್ಫ್ಯಾಕ್ಟ್ ಮನೋರ ಒಂದು ಮಾತು ಹೇಳಿದ್ರು, ಇಳೆಯರಾಜಿಗೆ ಬಹಳ ಇಷ್ಟವಾದಂಥ ಕವಿ ಇವರು ಅಂತ. ನಾವೇನು ಅನ್ಕೊಂಡು ಟ್ಯೂನ್ ಮಾಡಿಬಿಟ್ಟಿರ್ತೀವಿ ಸರ್, ಆ ಟ್ಯೂನು ಟೆಂಪೋ ಎಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಒಂದು ಅಕ್ಷರ ಆ ಕಡೆ ಬರಿತಾ ಇದ್ದಂಗೆ ಅದ್ರ ಜೊತೆಗಿರೋ ಅಷ್ಟು ಗ್ರಾಮರ್ ಹೊಡಿತಾ ಇರುತ್ತೆ, ಏಟ್ ತಿಂತಾ ಇರುತ್ತೆ. ಹೌದು. ಸೊ ಅದನ್ನ ಅದು ತಪ್ಪಾಗದಿರೋ ತರ ಬರೆದಾಗ ಇಳರಾಜ ಸರ್ ತರ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಅದು ತುಂಬಾ ಜಾಸ್ತಿ ಅನ್ವಯಿಸುತ್ತೆ, ಯಾಕಂದ್ರೆ ಅವ್ರು ಖುಷಿ ಪಡೋದ್ರಲ್ಲಿ ಅರ್ಥ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಷ್ಟು ಅರೇಂಜ್ಮೆಂಟ್ಸ್, ಅಷ್ಟು ತಲೆಯಲ್ಲಿ ಓಡೋರ್ಗೆ ಒಂದ್ ಸಣ್ಣ ಡಿಸ್ಟರ್ಬೆನ್ಸ್ ಆಗದೇ ಇರೋ ತರ ಅವ್ರು ಮಾಡ್ತಾರೆ. ಎಲ್ಇಡಿಯಲ್ಲಿ ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಸಂಗೀತದ ಮೇಷ್ಟ್ರು ಅಂತ ನಮ್ಮೂರ ಕಡೆ ಕರೀತಾರೆ, ಸಂಗೀತ ಹೇಳ್ಕೊಡ ಮೇಷ್ಟ್ರು ಅಂತ, ಬಟ್ ನೀವು ಸಂಗೀತಕ್ಕೆ ಮೇಷ್ಟ್ರು ಅಂತ ಅಂತವ್ರ ಆಶೀರ್ವಾದ ಎಲ್ಲ ಸಿಕ್ಕಿದೆ. ಅದು ಬರ್ಕೊಟ್ರು ಅವ್ರ ನೋಟ್ಸ್, ಇದು ಅವ್ರ ನೋಟ್ಸ್ ಇಳಿರಾಜ ಮುಖ ಇರುತ್ತೆ ಅವಲದಲ್ಲಿ. ಟು ನಾಗೇಂದ್ರ ಪ್ರಸಾದ್, ಗಾಡ್ ಬ್ಲೆಸ್ ಯು ಅಂತೇಳಿ ಅವರು ಆಟೋಗ್ರಾಫ್ ಹಾಕಿ ಕೊಟ್ರು ಅವ್ರದ್ದೊಂದು ನೋಟ್ಸ್ ಮೇಲೆ. ಎಸ್, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.